ಪ್ರೆಸೆಂಟ್ ಐ ಹ್ಯಾವ್ ಲಿವ್ಡ್ ಮೈ ಲೈಫ್, ಐ ಹ್ಯಾವ್ ಎಂಜಾಯ್ಡ್ ಮೈ ಲೈಫ್. ಅದು ನಿಮ್ಮ ಪ್ರಕಾರ ಅದು ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ನೀವು ಅನ್ಕೋತಾ ಇದ್ದೀರಾ, ಬಟ್ ಪ್ರತಿ ಸಾರಿ ಡೌನ್ ಅಲ್ಲಿ ಹೋದಾಗ ಮತ್ತೆ ಅಪ್ಪು ಬರೋ ಇರೋ ತೃಪ್ತಿ ಇದೆಯಲ್ಲ, ಅದು ಎಷ್ಟೋ ಜನಕ್ಕೆ ಅನುಭವ ಗೊತ್ತಿಲ್ಲ. ಈ 61 ವರ್ಷದಲ್ಲಿ ನಾನು ಏನಾದರೂ ಜೀವನದಲ್ಲಿ ತುಂಬ ಹೆಗಲ್ ಮೇಲೆ ಹಾಕೊಂಡು ಓಡಾಡೋ ಸಿನಿಮಾಗಳು ಯಾವುದು ಅಂದರೆ, ನೀವೆಲ್ಲ ಯಾವುದು ಸ್ಲಾಪು, ಯಾವುದು ಸೋತಿದೆ, ಯಾವುದು ಅಂತಿದಲ್ಲ, ಅದು ನನ್ನ ಹೆಗಲ್ ಮೇಲೆ ಒತ್ತು ಕೂತಿರೋದು. ತಲೆ ಒಳಗೆ ಸಕ್ಸಸ್ ಇಲ್ಲ, ಆದರೆ ಹೆಗಲ್ ಮೇಲೆ ನಾನು ಸೋತಿರೋ ಸಿನಿಮಾಗಳಿದೆ, ಅದು ನನಗೆ ಅನುಭವದ ದಾರಿ ಅಂತ ಮಾಡಿಕೊಟ್ಟಿದ್ದೆ. ಆ ಅನುಭವನೇ ನನಗೆ ಇಷ್ಟು ಪಾಠ ಕಲಿಸ್ಕೊಟ್ಟಿರೋದು. ಯಾಕಂದ್ರೆ ಸ್ಕೂಲಲ್ಲಿ ಯಾವತ್ತು ಓದಿಲ್ವಲ್ಲ ನಾನು, ಹಾಗೆ ಇವರು ಇಲ್ಲಿ ನಮ್ಮಲ್ಲಿ ನಮ್ಮ ಮನೇಲಿ ಎಲ್ಲಿ ನೋಡಿದ್ರು ಶಿವ ಇರ್ತಾರೆ ನನಗೆ. ನಾನು ಅವ್ರನ್ನ ಒಂದು 15,000 ರೂಪಾಯಿ ಕೊಟ್ಬಿಟ್ಟು ಕೊಂಡ್ಕೊಂಡ್ಬರ್ತೀನಿ ಒಂದು ರಾ ಶಿವನ. ಅವತ್ತಿಂದ ಅವ್ರು ನನ್ನ ಬಿಟ್ಟೋಗಿಲ್ಲ, ಅವ್ರು ಏನೋ ಒಂದು ರೂಪದಲ್ಲಿ ನನ್ನ ಜೊತೆನೆ ಇರ್ತಾರೆ. ಅವರು ಅವಾಗವಾಗ ಪರೀಕ್ಷೆ ಕೊಡ್ತಾ ಇರ್ತಾರೆ, ಆ ಪರೀಕ್ಷೆನ ನಾನು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ನಾನು ಅದನ್ನು ಯಾವತ್ತೂ ಶಿಕ್ಷೆ ಅಂತ ಅಂದ್ಕೊಂಡಿರೋದು. ಇದು ನಾನು ಐ ವುಡ್ ಆಲ್ವೇಸ್ ಟೆಲ್ ಎಲ್ಲರೂ ಹೇಳ್ಕೊಡೋದು ಏನು ಅಂದರೆ, ಜಸ್ಟ್ ಎಂಜಾಯ್ ಯುವರ್ ಲೈಫ್, ಲಿವ್ ಯುವರ್ ಲೈಫ್. ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಪ್ರತಿ ಮನುಷ್ಯನಿಗೂ ಅದು ಬರಲೇಬೇಕು, ಬರೀ ಮೇಲೆ ಇರೋಕ್ಕಾಗೋದಿಲ್ಲ ಮನುಷ್ಯ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕ ಇಂಡಸ್ಟ್ರಿ ನಾನೇ, ನನ್ನ ಬಿಟ್ಟರೆ ಇನ್ಯಾರು ಸಿಗೋದಿಲ್ಲ ನಿಮ್ಮ. ಬಟ್ ಯಾವಾಗ ಕೆಳಗಿದ್ದಾಗಲೂ ಕೂಡ ಮೇಲಿಂದ ಜನ ನಮ್ಮನ್ನು ನೋಡ್ತಾರೆ, ಮತ್ತು ನೀವೇ ನಮ್ಮನ್ನು ಎಬ್ಬರಿಸಿದ್ರಾ, ನಿಮ್ಮ ಪ್ರೀತಿ, ನಿಮ್ಮ ನನ್ನ ಮೇಲಿರೋ ನಂಬಿಕೆ ಇದೆಯಲ್ಲ, ಅದು ಪ್ರತಿ ಸಾರಿ ಎಬ್ಬಿಸಿದೆ. ಎಲ್ಲ ಶಕ್ತಿ ನನಗೆ ಕೊಟ್ಟಿರೋದು ನಮ್ಮ ತಂದೆ ತಾಯಿ, ಅವರಿಬ್ಬರು ಕೊಟ್ಟಿರೋ ನನ್ನ ನೇರ ಮಾತುಗಳು. ಎಷ್ಟೋ ಜನಕ್ಕೆ ಚುಚ್ಚಿರುತ್ತೆ, ಆದರೆ ರಕ್ತ ಬರೋದಿಲ್ಲ, ಲೇಟಾಗಿ ಅವ್ರಿಗೆ ಅದು ಅನುಭವ ಗೊತ್ತಾಗುತ್ತೆ ಅನ್ನೋದು ಒಂದಕ್ಕೆ ಅಷ್ಟೇ ಸ್ಟ್ರೇಟಾಗಿ ಬರೋದು. ಪ್ರತಿ ಸಾರಿ ಹುಟ್ಟಿದಪ್ಪ ಅನ್ನೋದು ನನಗೆ ಆ್ಯಕ್ಚುಲಿ ಹುಟ್ಟಿದಪ್ಪ, ಪ್ರತಿ ಸಾರಿ ವಯಸ್ಸು ಕಡಿಮೆ ಆಗ್ತಾ ಹೋಗುತ್ತೆ ಅಂತಾರೆ ಎಲ್ಲರೂ, ಬಟ್ ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಈ ಅನುಭವ ನೆನ್ಸ್ಕೋಬೇಕಷ್ಟೇ. ಆಮೇಲೆ ಈ ಸರಿ ಇವಾಗೆಲ್ಲ ಬರ್ತಡೆಗಳು ಮಾಡ್ಕೊಳ್ಳೋದು ನಾನು ನನಗೋಸ್ಕರ ಮಾಡ್ಕೊಳ್ಳೋದೇ ಇಲ್ಲ, ನಾನು ಮಾಡ್ಕೊಳ್ಳೋದೆಲ್ಲ ಬರೀ ನಿಮ್ಗಳಿಗೋಸ್ಕರ, ಈ ಜನಕ್ಕೋಸ್ಕರ, ಅವ್ರು ಕೊಟ್ಟಿರೋ ಪ್ರೀತಿಗೋಸ್ಕರ, ಈ ಆಚರಣೆ ಮಾಡೋದು ಅವ್ರಿಗೋಸ್ಕರ. ನಾನು ಇದು ನನಗೆ ಸಾಕು, ಬರ್ತಡೆ ಎಲ್ಲ ಮತ್ತೆ ಮಾಡ್ಕೊಂಡು ಕೂತ್ಕೊಳ್ಳೋದೆಲ್ಲ ಇಲ್ಲ, ಆ ಪೇಷನ್ಸ್ ಹೊರಟೋಯ್ತು ನನಗೆ. ಬಟ್ ಜನ ಆಗ್ಬಿಟ್ಟಿದ್ದಾರೆ, ಆ ಪ್ರೀತಿಗೆ ನಾನು ಯಾವತ್ತೂ ಶರಣಾಗಿರ್ತೀನಿ. ಸೊ ನನ್ನನ್ನು ಗೆಲ್ಲಕ್ಕಾಗೋದು ಯಾವಾಗಲೂ ಒಂದೇ, ನೀವೆಲ್ಲ ಪ್ರೀತಿಯಿಂದ ಗೆಲ್ಬೋದು, ನಾನು ವಾಪಸ್ ಪ್ರೀತಿ ಕೊಡ್ತಾ ಬರ್ತೀನಿ. ಮತ್ತೆ ಈ ಪ್ರೇಮಲೋಕ ದಿನಗಳು ಏನಕ್ಕೆ 60 ಅದರ್ ಬಿಗಿನಿಂಗ್ ಅಂತ ಹೇಳಿದೆ ನೀನಂದರೆ, ಈಗ ಮತ್ತೆ ಶುರು ಆಗಬೇಕು ನಮ್ದು, ಇನ್ನೊಂದು ಚಾಪ್ಟರ್ ಶುರು ಮಾಡಬೇಕು. ಒಂದು ಅನುಭವದ ಚಾಪ್ಟರ್ ಮುಗೀತು, ಅದರಲ್ಲಿ ತಪ್ಪುಗಳು ನಡೆದಿರ್ತವೆ, ತಪ್ಪು ಮಾಡಿರ್ತೀನಿ, ಅದನ್ನು ತಿದ್ದುಕೊಳ್ಳೋ ದಿವಸಗಳು ಬಂದಿದೆ. ಬಟ್ ಇವಾಗಿಂದ ಆ ತಪ್ಪುಗಳಿಗೆಲ್ಲ ಉತ್ತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾಡಿರೋ ತಪ್ಪು